ಸರ್ ನಿಮ್ಮ ಹೆಸರು ಹೇಳಿ? ವೀರಭದ್ರಗೌಡ. ಯಾವ ಊರು ಸರ್ ಇದು? ಯಾವ ಹುಬ್ಬಳ್ಳಿ ಬರುತ್ತೆ? ಕನಕಪುರ ತಾಲೂಕು. ಸರ್ ಅಲ್ಲಾಗಿದಾವ? ಯಾವ್ದು ಅಲ್ಲಾಗಿರೋದು? ಇದನ್ನ ಅಲ್ಲಾಗಿಲ್ಲ ಸರ್. ಎಲ್ಲಿ ತೊಗೊಂಡಿದ್ದು ನೀವು? ಒಂದು 6 ತಿಂಗಳಾಯ್ತು. ಅಲ್ಲಲ್ಲ, ಒಂದು 3 ತಿಂಗಳಾಯ್ತು ಅಷ್ಟೇ. 3.5 ತಿಂಗಳಾಯ್ತು. ಎಷ್ಟಾಗಿದೆ ಸರ್? 1.75. ಯಾವ ಊರ ಕಡೆ? ಮಂಡ್ಯ ಕಡೆ ಅಂತ ತೊಗೊಂಡಿದ್ದು. ಜಾತ್ರೆಗೆ ಬಂದಿದ್ದು, ಜಾತ್ರೆಯಲ್ಲಿ ತೊಗೊಂಡಿದ್ದು. ನೀವು ಜಾತ್ರೆಯಲ್ಲಿ ಒಂದು ಜೊತೆ ಮಾರಿ ಇವು ತೊಗೊಂಡ್ರಾ? ಊರಲ್ಲೇ ಮಾರ್ಬಿಟ್ಟಿದ್ರ? ಹಾಂ ಹಾಂ ಸರ್. ಕೈ ತಿಂಡಿ? ಕೈ ತಿಂಡಿ ರವೆ ಬಸ. ಹಾಂ. ಹ್ಞೂ. ಕೆಲಸ ಎಲ್ಲ ಮಾಡಿದ್ದೀರಾ? ಹಾಲೆಲ್ಲ ಕೊಡ್ತೀರಾ? ಹಾಂ ಹಾಂ. ಕೆಲಸ ಮಾಡಿದ್ದೀರಾ? ನೀವು ವ್ಯಾಪಾರ ಬಂದರೆ ಕೊಡ್ತೀರಾ? ಮೊನ್ನೆ ಯಾರೋ ಡಿಗ್ನಿ ಕೊಟ್ಟಿಯವ್ರು ಬಂದಿದ್ದೀರಾ? ಎಷ್ಟಕ್ಕೆ ಕೇಳ್ತಾ ಇದ್ರು ಅವರು? ಹಾಂ ಕೊಟ್ಟಿಲ್ಲ. ನಿಮ್ಮ ಟಾರ್ಗೆಟ್ 2.20? 2 ಮೇಲೆ. ಮೊಬೈಲ್ ನಂಬರ್ ಹೇಳಿ. 8-1 0 0 5 1-6 5-3 1-9 ಇವಾಗ ಏನು ಕೊಟ್ರೆ ತಿರ್ಗಾ ಸಣ್ಣವ್ ತಗೊಂತೀರಾ ಇದಕ್ಕಿಂತ, ಅಥವಾ ಇದೇ ಥರ ತಗೊಂತೀರಾ? ಹೌದಾ? ಹಾಂ ಹಾಂ. ರೇಷ್ಮೆ ಇದಕ್ಕೆಲ್ಲ ಸೊಪ್ಪುಡಿಕ್ಕೆಲ್ಲ ರೇಷ್ಮೆ ಕೂಳೆಲ್ಲ ಓಡಿ ಮಾಡ್ತೀರಾ? ಕೆಲಸ ಮಾಡ್ತೀರಾ? ಉಳಕ್ಕೆಲ್ಲ. ಹಾಂ ಹಾಂ. ವರ್ಷಕ್ಕೊಂದು 2-3 ಜೊತೆ ಚೇಂಜ್ ಮಾಡ್ತೀರಾ? ಮಾಡ್ತೀರಾ? ಅಂದ್ರೆ ಈ ಸುತ್ತಮುತ್ತಲು ಇದಾವ ಓರಿಗಳು ಕಮ್ಮಿನಾ? ಕಮ್ಮಿ ಸರ್, ಹೌದಾ? ಹಾಂ ಹಾಂ. ನೀವು ತಿರ್ಗಾ ಮಂಡ್ಯ ಮಳವಳ್ಳಿ ಕಡೆನೆ ಹೋಗ್ಬೇಕು ತರಬೇಕು ಅಂದ್ರೆ? ಹಾಂ, ಆ ಕಡೆನೆ ಹೋಗ್ಬೇಕು. ಸಿಗಲ್ಲ ಅಂತೀರಾ? ಕನಕಪುರದಲ್ಲಿ ಕರುಗಳು ಹುಡ್ತಾವೆ. ಮಾರ್ಕೊಂಡ್ಬಿಡ್ತಾರೆ. ಹೌದಾ? ನಿಮ್ಮೂರಲ್ಲೇ ನಾಟಿಸ್ಗಳು ಇದಾವೆ? ಇದಾವ? ಹಾಂ ಹಾಂ. ಎಲ್ಲ ಗೇಮ್ ಏನೋ ಮಾಡ್ತಾರೆ, ಹಾಲು ಕರ್ಕೊಂತಾರೆ, ಕರುಗಳು ಹಾಕ್ಸ್ಕೊಂತಾರೆ. ಕೆಲವ್ರು ಗುಡ್ಡ ಹಸುಗಳು ಕಟ್ಕೊಂತಾರೆ. ಹಾಂ, ಅವ್ರೇನು ಕೆಲಸ? ಇದು ಓರಿ ಕೊಡ್ಸಲ್ಲ. ಹಾಂ ಹಾಂ ಹಾಂ. ನೀವೇ ಎತ್ತುಗಳು ಕಟ್ಟೋದು? ನಾವು ಕೊಂಬು ಮಾಡಿಸ್ಬೇಕಾ? ಸಾಕಾ ಕೊಂಬು? ಸ್ವಲ್ಪ ಅವ್ರು ಮಾಡ್ತಿದ್ರು, ನಾವೇನು ಕೈ ಹಾಕಲ್ಲ. ಹಾಂ, ಅದೇ ಕೊಂಬು ಸಾಲದು ಇನ್ನೂ ಮಾಡಿಸ್ಬೇಕು ಅನ್ಸುತ್ತೆ.